ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿಆರ್. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 2024-25 ಸಾಲಿನ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ 3ನೆಯ ಪದ್ಯ ಚಕ್ರಗ್ರಹಣ, ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೆ. ಪ್ರಾರಂಭದಲ್ಲಿ ಈ ಚಕ್ರಗ್ರಹಣ ಅನ್ನುವಂತಹ ಪದ್ಯ ಹೆಸರೇನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಚಕ್ರ ಹಾಗೆಯೇ ಗ್ರಹಣ, ಎರಡು ಪದಗಳಿದ್ದಾವೆ. ಇಲ್ಲಿ ಚಕ್ರ ಅನ್ನುವುದು ಹೇಳುವುದು ಸುದರ್ಶನ ಚಕ್ರವನ್ನು. ಸುದರ್ಶನ ಚಕ್ರ ವಿಷ್ಣು ಅಥವಾ ಶ್ರೀಕೃಷ್ಣನ ಬಳಿ ಇರುವಂತಹದ್ದು. ಗ್ರಹಣ ಅಂದರೆ ಹಿಡಿಯೋದು, ಅಂದರೆ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಹಿಡಿಯುವುದು ಅನ್ನುವಂತಹ ಅರ್ಥವನ್ನು ಹೇಳಿಕೊಡುತ್ತೆ. ಹಾಗಾದರೆ ಯಾಕೆ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಹಿಡಿತಾನೆ, ಯಾವ ಸಂದರ್ಭದಲ್ಲಿ ಹಿಡಿತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರ ಪೂರ್ವಕತೆ ಸ್ವಲ್ಪ ನಮ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಇದರ ಪೂರ್ವಕತೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಈ ಚಕ್ರಗ್ರಹಣ ಅನ್ನುವಂತಹ ಕಥಾಭಾಗ ಮಹಾಭಾರತ ಯುದ್ಧಕ್ಕೆ ಸಂಬಂಧಿಸಿತ್ತು. ಮಹಾಭಾರತ, ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂತಹ ಒಂದು ಸನ್ನಿವೇಶ ಇದಾಗಿದೆ. ಕೌರವರು ಹಾಗೆ ಪಾಂಡವರ ನಡುವೆ ಯುದ್ಧ ಅನಿವಾರ್ಯ ಅನ್ನುವಂತಹ ಸಂದರ್ಭ ಬರುತ್ತೆ. ಆಗ ಕೌರವರು ಹಾಗೆ ಪಾಂಡವರು ಇಬ್ಬರೂ ಸಹ ತಮ್ಮ ಸೈನ್ಯವನ್ನು ಬಲಿಷ್ಠ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಕೃಷ್ಣನ ಬಳಿ ಸಹಾಯಕ್ಕಾಗಿ ಕೌರವರಲ್ಲಿ ದುರ್ಯೋಧನ ಹೋಗ್ತಾನೆ, ಹಾಗೆಯೇ ಪಾಂಡವರಲ್ಲಿ ಅರ್ಜುನ ಹೋಗ್ತಾನೆ. ಮೊದಲು ಕೃಷ್ಣನಿರುವ ಜಾಗಕ್ಕೆ ಹೋದಂಥವನು ದುರ್ಯೋಧನ, ಆನಂತರದಲ್ಲಿ ಅರ್ಜುನ ಹೋಗ್ತಾನೆ. ಹೋದಂತಹ ದುರ್ಯೋಧನ ಕೃಷ್ಣ ಮಲಗಿರ್ತಾನೆ, ಆ ಸಂದರ್ಭದಲ್ಲಿ ಅವನ ತಲೆಯ ಪಕ್ಕದಲ್ಲಿ ಕೂತ್ಕೊಳ್ತಾನೆ, ಅರ್ಜುನ ಅವನ ಕಾಲ ಬುಡದಲ್ಲಿ ಕೂತ್ಕೊಳ್ತಾನೆ. ಇಲ್ಲಿಯೂ ಸಹ ಕೃಷ್ಣನ ಒಂದು ನಾಟಕೀಯತೆ ನಮ್ಗೆ ಗೊತ್ತಾಗುತ್ತೆ. ಕೃಷ್ಣ ಮೊದಲು ಎಚ್ಚರಗೊಳ್ತಾನೆ, ಕಣ್ಬಿಟ್ಟು ನೋಡ್ತಾನೆ. ಸಹಜವಾಗಿ ನಾವು ಕಣ್ಬಿಟ್ಟು ಕೂಡಲೇ ಎದುರುಗಡೆ ಇದ್ದವರನ್ನು ನೋಡ್ತೇವೆ, ಅವನು ಅರ್ಜುನನನ್ನು ನೋಡ್ತಾನೆ. ಆನಂತರದಲ್ಲಿ ಬಲಕೆ ತಿರುತ್ತಾನೆ, ದುರ್ಯೋಧನ ಬಂದಿದ್ದಾನೆ. ಇಬ್ಬರು ಬಂದ ಕಾರಣವನ್ನು ಕೇಳ್ತಾರೆ. ಇಬ್ಬರ ಬಳಿಯೂ ಮಾತಾಡಿ ಕಾರಣವನ್ನು ಕೇಳಿದಾಗ ಅವರು ಬಂದಂತಹ ಉದ್ದೇಶವನ್ನು ವಿವರಿಸ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಮೊದಲು ಬಂದಿದ್ದು ದುರ್ಯೋಧನನಾದರೂ ಸಹ ನಾನು ಮೊದಲು ನೋಡಿದ್ದು ಅರ್ಜುನನನ್ನು, ಹಾಗಾಗಿ ಆಯ್ಕೆಯ ಅವಕಾಶವನ್ನು ನಿಮಗೆ ಕೊಡ್ತೇನೆ. ಇಡೀ ನನ್ನ ಸೈನ್ಯ ಒಂದು ಕಡೆಯಲ್ಲಿರುತ್ತೆ, ನನ್ನ ಅಣ್ಣನಾದಿಯಾಗಿ, ಹಾಗೆಯೇ ನಾನು ಒಂದು ಕಡೆಯಲ್ಲಿರ್ತೇನೆ, ಆದರೆ ನಾನೆಲ್ಲೂ ಯುದ್ಧವನ್ನು ಮಾಡುವುದಿಲ್ಲ, ಆಯ್ಕೆ ಯಾವ್ದು ಬೇಕೋ ನೀನೇ ತೆಗೆದುಕೋ ಅಂತ. ಆಗ ಅರ್ಜುನ ಬಹಳ ಭಕ್ತಿಯಿಂದ, ಕೃಷ್ಣ ನೀನೊಬ್ಬನಿದ್ದರೆ ಸಾಕು ಅಂತೇಳಿ ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ತಾನೆ. ದುರ್ಯೋಧನನಿಗೆ ಖುಷಿಯಾಗತ್ತೆ, ಯುದ್ಧವನ್ನೂ ಮಾಡೋದಿಲ್ಲ ಅಂತ ಹೇಳಿದ್ದಾನೆ, ಕೃಷ್ಣನನ್ನು ತೆಗೆದುಕೊಂಡು ಏನಾಗುತ್ತೆ, ಒಳ್ಳೆಯದಾಯಿತು ನನಗೆ ಕೃಷ್ಣನ ಇಡೀ ಸೈನ್ಯ ಸಿಕ್ಕಿಬಿಡ್ತು ಅಂತ ಹೇಳಿ ಮುಂದೆ ಯುದ್ಧ ನಡೆಯುವಂತಹ ಸಂದರ್ಭ. ಪಾಂಡವರು ಹಾಗೆ ಕೌರವರ ನಡುವೆ ಅಲ್ಲಿ ಸೇನಾಧಿಪತಿ ಪಟ್ಟವನ್ನು ಕೌರವರ ಕಡೆಯಲ್ಲಿ ಸೈನ್ಯವನ್ನು ಮುನ್ನಡೆಸಲಿಕ್ಕೆ ಭೀಷ್ಮಾಚಾರ್ಯರಿಗೆ ಒಪ್ಪಿಸ್ತಾರೆ. ಭೀಷ್ಮಾಚಾರ್ಯರು ಸೈನ್ಯಾಧಿಪತಿ ಪಟ್ಟವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ಮಾತುಕತೆಗಳಾಗುತ್ತೆ. ಕರ್ಣ ಇದನ್ನು ವಿರೋಧಿಸ್ತಾನೆ. ಆಗ ಕರ್ಣನಿಗೂ ಉಳಿದಂಥವರಿಗೂ ನಡುವೆ ಬಹಳ ಒಂದು ರೀತಿಯ ವಾಗ್ವಾದವೇ ನಡೆಯುತ್ತೆ. ಕರ್ಣ ಭೀಷ್ಮಾಚಾರ್ಯರು ಇರುವವರೆಗೆ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ಶಪಥವನ್ನು ಮಾಡಿ ಹೋಗ್ತಾನೆ. ಹಾಗೆಯೇ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದಂತಹ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಯುವ ಹಾಗೆ ಮಾಡ್ತೇನೆ ಯುದ್ಧವನ್ನು ಅಂತ ಹೇಳಿ. ಆ ಸಂದರ್ಭ ಇಲ್ಲಿದೆ, ಅಂದರೆ 2 ದಿನ ಈಗಾಗಲೇ ಯುದ್ಧದಲ್ಲಿ ಕಳೆದು ಹೋಗಿದೆ. 3ನೆಯ ದಿನ ಯುದ್ಧದ ಸಂದರ್ಭ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಯುವ ಹಾಗೆ ಮಾಡ್ತಾರೆ, ಚಕ್ರ ಗ್ರಹಣ ಆಗುವ ಹಾಗೆ ಮಾಡ್ತಾರೆ. ಅದೇನು ಅನ್ನುವಂತಹದ್ದು ಈ ಪದ್ಯ ಭಾಗದಲ್ಲಿ ಇದೆ. ಇದಿಷ್ಟು ಈ ಚಕ್ರಗ್ರಹಣ ಅನ್ನುವಂತಹ ಪದ್ಯದ ಪೂರ್ವಕತೆ. ಇನ್ನು ನಾವು ಮುಂದೆ ಅದರ ಕವಿ ಯಾರು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಕವಿ ದೇವಿದಾಸ ಅವರ
ಪರಿಚಯವನ್ನು ಮಾಡಿಕೊಳ್ಳೋಣ. ಗಮನಿಸಿ, ಪ್ರಸ್ತುತ ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದನ್ನು ರಚಿಸಿದ ಕವಿ ದೇವಿದಾಸ. ಇವರ ಕಾಲವನ್ನು ಕವಿಚರಿತಕಾರರು ಸುಮಾರು 1800 ಅಂತ ಹೇಳಿ ಊಹಿಸಿದ್ದಾರೆ. ಇವರು ದೇವಿ ಮಹಾತ್ಮೆ, ಗಿರ್ಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಅಭಿಮನ್ಯು ಕಾಳಗ ಈ ಕೃತಿಗಳನ್ನು ಬರೆದಿರುವುದಾಗಿ ನಮಗೆ ತಿಳಿದುಬಂದಿದೆ. ಹಾಗೆಯೇ ದೇವಿ ಮಹಾತ್ಮೆ ಅನ್ನುವಂತಹ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರಂತೆ. ಅದರಲ್ಲಿನ ಒಂದು ಮಾತು, ಪಾದಜನ್ ಐಸೇ ವರ್ಣದಲ್ಲಿ, ಅಂದರೆ ವರ್ಣದಲ್ಲಿ ಪಾದಜನಾನು ಅನ್ನೋದನ್ನು ಅವರಲ್ಲಿ ಹೇಳ್ತಾರೆ. ದೇವಿದಾಸನ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಒಂದು ಪ್ರಮುಖವಾದಂತಹ ಆಕರ ಆಗಿದೆ. ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋದನ್ನು ಅವರು ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡು ಈ ಭೀಷ್ಮ ಪರ್ವವನ್ನು ಬರೀತಾರೆ. ಆನಂತರ ಈ ಭೀಷ್ಮ ಪರ್ವ ಅನ್ನುವಂತಹ ಪದ್ಯಭಾಗ ಏನಿದೆ ಅದು ತಾಳಮದ್ದಲೆಗೆ, ತಾಳಮದ್ದಲೆ ಹಾಗೆ ಯಕ್ಷಗಾನ. ಏನು ಇದರ ವ್ಯತ್ಯಾಸ ಅಂದರೆ, ಯಕ್ಷಗಾನದಲ್ಲಿ ವೇಷಭೂಷಣಗಳೊಂದಿಗೆ ಆಟವನ್ನು ಆಡಲಾಗತ್ತೆ, ಆದರೆ ತಾಳಮದ್ದಲೆ ಹಾಗಲ್ಲ. ತಾಳಮದ್ದಲೆಯಲ್ಲಿ ಯಾವುದೇ ವೇಷಭೂಷಣಗಳಿರುವುದಿಲ್ಲ. ಅಲ್ಲಿ ಭಾಗವತರಿರ್ತಾರೆ, ಅವರು ಈ ಪ್ರಸಂಗವನ್ನು ಹಾಡ್ತಾರೆ. ಉಳಿದಂತೆ ಅರ್ಥಧಾರಿಗಳಿರ್ತಾರೆ, ಅವರು ಕೇವಲ ತಮ್ಮ ಅಭಿನಯವನ್ನು ಮಾಡುವುದಿಲ್ಲ, ಕೇವಲ ಸಂಭಾಷಣೆಯ ಮೂಲಕವಾಗಿ ಅರ್ಥವನ್ನು ಅವರಲ್ಲಿ ಹೇಳ್ತಾರೆ. ಅರ್ಥಧಾರಿಗಳು ಅಂತ ನಾವು ಅವರನ್ನು ಕರೀತೇವೆ. ಹಾಗಾಗಿ ಈ ತಾಳಮದ್ದಲೆ ಮತ್ತು ಯಕ್ಷಗಾನ ಎರಡು ಪ್ರಸಂಗಕ್ಕೂ ಸಹಿತ ಸಮನಾಗಿ ಒಗ್ಗುವಂತಹ ಪ್ರಸಂಗ ಇದಾಗಿದೆ. ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಇಲ್ಲಿ ಕವಿಯ ಅದ್ಭುತವಾದಂತಹ ರಂಗಪ್ರಜ್ಞೆ ಹಾಗೆ ಕಾವ್ಯ ಸಾಮರ್ಥ್ಯಕ್ಕೆ ಈ ಭೀಷ್ಮ ಪರ್ವ ಅನ್ನುವುದು ಒಂದು ನಿದರ್ಶನ, ಉದಾಹರಣೆ ಆಗಿದೆ. ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸರಾದಂತಹ ಪ್ರಭಾಕರ ಜೋಶಿ ಅನ್ನುವರು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಅನ್ನುವಂತಹ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ. ಮುಂದೆ ಇದಿಷ್ಟು ಕವಿ ದೇವಿದಾಸ ಅವರ ಪರಿಚಯ. ಆದರೆ ಪ್ರವೇಶವನ್ನು ನಾವು ನೋಡ್ತಾ ಹೋಗೋಣ. ಗಮನಿಸಿಯಲ್ಲಿ ಶಿವರಾಮ ಕಾರಂತರ ಒಂದು ಉಕ್ತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ, ಒಂದು ಮಾತು ನೋಡಿ. ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಪರಂಪರೆ ಇಲ್ಲಿನ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಅಂಗ. ಒಂದು ಕಾಲದಲ್ಲಿ ಅದು ಇಲ್ಲಿನ ಜನಜೀವನದ ಮನಸ್ಸನ್ನು 150%ರಷ್ಟು ತುಂಬಿಸಲು ಶಕ್ತಿಯುಳ್ಳ ಕಲೆಯಾಗಿತ್ತು. ಈ ಯಕ್ಷಗಾನ ಅನ್ನೋದು ಕನ್ನಡ ನಾಡಿನ ಬಯಲಾಟ ಪರಂಪರೆಯಲ್ಲಿ ಬರತಕ್ಕಂತಹ ಒಂದು ಸುಂದರವಾದಂತಹ ಅಂಗವಾಗಿತ್ತು. ಅಂಗವೇ ಆಗಿ ಹೋಗಿತ್ತು, ಅದು ಸಂಸ್ಕೃತಿಯ ಒಂದು ಅಂಗವೇ ಆಗಿತ್ತು. ಒಂದು ಕಾಲದಲ್ಲಿ ಅದು ಜನಜೀವನದ ಮನಸ್ಸನ್ನು 150%ರಷ್ಟು ಸೆಳ್ಕೊಂಡಿತ್ತು. ಅಂದರೆ ಹೆಚ್ಚಿನ ಮನರಂಜನೆಯನ್ನು ಈ ಯಕ್ಷಗಾನ ಅನ್ನೋದು ಕೊಡ್ತಾ ಇತ್ತು. ಅವರ ಮನಸ್ಸನ್ನು ಸೆಳೆಯುವಂಥದ್ದು ಯಕ್ಷಗಾನವೇ ಆಗಿತ್ತು. ಆದರೆ ಕಾಲಕ್ರಮೇಣ ಅನ್ಯ ದೇಶೀಯರ, ಬೇರೆ ಪ್ರಾಂತ್ಯದವರ ಸಂಸ್ಕಾರಗಳನ್ನು ನೋಡಿ ಅವುಗಳಿಗೆ ಮೋಹಗೊಂಡು ನಾವು ಜನರ ಅವುಗಳ ಮೋಹ ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಶುರುವಾಯಿತು. ಸಂಪ್ರದಾಯ ಮತ್ತು ಸ್ವಸಂಸ್ಕಾರಗಳ ಅರಿವು ಕಡಿಮೆ ಆಯಿತು. ನಮ್ಮ ಸಂಸ್ಕಾರಗಳೇನು ಅನ್ನೋದು ಗೊತ್ತಿಲ್ಲ, ನಮ್ಮ ಸಂಪ್ರದಾಯಗಳೇನು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಹೊಸದಾಗಿ ಆಗಮಗಳ ಮೇಲಿನ, ಹೊಸದಾಗಿ ಬಂದಂಥವುಗಳ ಮೇಲಿನ ಮೋಹ ಜಾಸ್ತಿ ಆಗ್ತಾ ಹೋಯಿತು. ಇಂತಹ ಮೋಹ ಬೆಳೆದು ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವಹಿಂಸೆಗೆ ಕಾರಣ ಆಗಿದೆ. ಅಂದರೆ ಯಕ್ಷಗಾನ ಅನ್ನೋದು ಅಳಿಲಿಕ್ಕೆ ಬೇರೆಯದರ ಪ್ರಭಾವ ತುಂಬ ಕಾರಣ ಆಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಇಂಥ ಕಾಲದಲ್ಲಿ ಸುಮ್ಮನೆ ನಮ್ಮ ಸಂಸ್ಕೃತಿ ಅನ್ನುವಂತಹ ಅಭಿಮಾನ ಇದ್ದರೆ ಏನು ಬಂತು? ಅರಿವಿನಿಂದ ನಮಗೆ ಅಂಥ ಅಭಿಮಾನ ಬಂದರೆ ಆಗ ಅದಕ್ಕೆ ತಾಳಿಕೆ ಬರ್ತದೆ. ಅಂದರೆ ನಮ್ಮ ಸಂಸ್ಕೃತಿ ಅನ್ನುವಂತಹ ನಿಜವಾದ ಅರಿವು ನಮ್ಮಲ್ಲಿರಬೇಕು, ಆವಾಗ ಅದಕ್ಕೊಂದು ಪ್ರಯೋಜನ ಬರುತ್ತೆ, ಆಗ ನಮ್ಮ ಸಂಸ್ಕೃತಿಯ ಬೆಲೆ ನಮಗೆ ತಿಳಿಯತ್ತೆ ಅನ್ನುವಂತಹ ಮಾತನ್ನು ಶಿವರಾಮ ಕಾರಂತರು ಹೇಳಿದ್ದಾರೆ. ಶಿವರಾಮ ಕಾರಂತರ ಈ ನುಡಿಯನ್ನು ಅಲ್ಲಿ ಪ್ರವೇಶಕ್ಕೆ ಕೊಟ್ಟಿದ್ದಾರೆ. ಇದು ನಮ್ಮ ಸಂಸ್ಕೃತಿಯ ಬಗೆಗೆ ನಮ್ಮಲ್ಲಿ ಅರಿವಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಇನ್ನು ಬಹುಮುಖ್ಯವಾಗಿ ಈ ಪದ್ಯವನ್ನು ನಾವು ತಪ್ಪಿಲ್ಲದೆ ವಿಭಾಗಿಸಿ ಓದ್ಕೋಬೇಕಾಗುತ್ತೆ. ಓದುವುದು ಬಹಳ ಮುಖ್ಯ. ಸ್ಪಷ್ಟವಾಗಿ ಓದಿದಲ್ಲಿ ನಾವು ಇದರ ಸಂಪೂರ್ಣ ಅರ್ಥವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪದ್ಯವನ್ನು ನೋಡ್ತಾ ಹೋಗೋಣ. ಅಲ್ಲಿ
ತಾಳ ಹಾಗೆ ರಾಗವನ್ನೂ ಸಹ ಕೊಡ್ತಾ ಹೋಗ್ತಾರೆ. ಸೌರಾಷ್ಟ್ರ ರಾಗ ತ್ರಿವಿಡ ತಾಳದಲ್ಲಿರುವಂತಹದ್ದು ನೋಡಿ. ಅರಸ ಕೇಳ್ ಈ ತೆರದೊಳಿರೆ ಕಲಿ ನರನು ಮೂರನೇ ದಿನದಿ ಗಂಗಾ ತರಳ ಇದಿರ್ ಆಗುತ್ತ ಶರಯುಗ ಧರಿಸುತ್ ಎಂದ. ಹರಿಯೇ ಕೇಳ್ ಈ ದಿನದಿ ನಮ್ಮಯ್ಯ ಹಿರಿಯರುಳು ಸಂಗ್ರಾಮ ದೊರಕಿತು ಸರಳನಿಂದ ವಂದಿಸುವೆ ವೀರ್ಯವ ಪರಿಕಿಸ್ ಎನ್ನುತ್ತ ಎನ್ನುತ್ತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತ ಬಿಡಲ್ ಆ ಶರಗಳ್ ಎರಡು ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ವಂದನೆಯ ಗೆಯ್ಯುತ್ತ ಬೀಳಲು. ಮುಂದೆ ಕೇದಾರಗೌಡ ರಾಗದಲ್ಲಿ ಹಾಗೆ ಝಂಪೆ ತಾಳದಲ್ಲಿರುವಂತಹದ್ದು. ಕಂಡು ಗಂಗಾಜಾತನು ಹರುಷವನುಗೊಂಡು ಶರವೆಸೆಯೇ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲ್ ಅಂದು ಉಸಿರ್ದನು ನಗುತ್ತಲಿ. ಮುಂದಿರುವುದು ಶಂಕರಾಭರಣ ರಾಗ ಮಟ್ಟೆ ತಾಳದಲ್ಲಿ. ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರ್ ಒಡನೆ ಕಾದುವುದು ವಿವೇಕವೇ ಕಂದರ್ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನ್ನಲು ಬೇಳ್ದ ಬಾಲ ಭಾಷೈ ಆಡಬೇಡವು ಎನಗೆ ನಿಮ್ಮೊಳೈದೆ ಹಿರಿದು ದಯವೋ ದುಗುಡವೋ ಎನ್ನುವುದ ಅಭುಜನಾಬಲ್ಲನ್ ಏತಕ್ ಆ ನುಡಿ ತ್ರಿಣಯನ್ ಇತ್ತ ಶರವ ತೆಗೆದು ಎನ್ನ ಮೇಲುಡಿ ಎಂದು ಸಾಯಕಂಗಳ್ ಎಚ್ಚಡ್ ಅಭ್ರಮಸುಕಲು ಇಂದ್ರಜಾತನ್ ಅದರ ತರಿದು ಮಗುಳೆ ಕವಿಸಲು ಸೆಂದನದ ಹಯಂಗಳ್ ಒದರಲ್ ಆಗ ಸೂತನು ನೊಂದು ಮೂರ್ಛೆಗುಳಲು ಭೀಷ್ಮ ಬೆರಗುಬಟ್ಟನು ಬಳಿರೇ ಮಝರೇ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ ಹಳಚಲ್ ಅಪಜಯವು ಕಿರೀಟಿ ಆಗದಂದದಿ ನಳಿನ ನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಉರಿಯನ್ ಉಗುಳುವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದು ತುರಗ ಹನುಮನ್ನಳುಕೆ ಸೆಂದನ ತಿರುಗಲ್ ಅಸುರ ಹರನ ನೊಸಲು ಬಿರಿದು ದಾಕ್ಷಣ. ಮುಂದೆ ವಾರ್ಧಕ ಷಟ್ಪದಿಯಲ್ಲಿದೆ. ನೊಸಲ್ ಒಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸುಗಲ್ ಔಡಗಿದು ಘನ ರೋಷದಿಂ ಕುರುಬಲವ ಕುರುಬಲವನ್ ಹಸಿ ಅರೆದು ಭೀಷ್ಮನ ವಿಭಾಡಿಸುವೆನ್ ಏರೇಳು ಜಗವೆರಸಿ ಶತಕೋಟಿಯ ಬಿಸಜಪೀಠ ಮಹೇಶ ಶಕ್ರ ವೈವಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸುತ್ತ ವಾಘೇಯಂ ಬಿಸುಟು ಚಕ್ರವ ಕೊಂಡು ದುಮ್ಮಿಕ್ಕಲ್ ಆಗ ಚತುರ್ದಶ ಭವನ ತಲ್ಲಣಿಸಿತು. ಮುಂದೆ ಭಾಮಿನಿ ಷಟ್ಪದಿಯಲ್ಲಿರುವುದು ಹರಿಯ ಕಾಥೆಯ ತಡೆವರ್ ಆರೆಂದ್ ಎರಡು ಬಲ ಬೆರಗಾಗಿ ಕಣ್ ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನುತ್ ಎರಗಿ ಮಗುಳ್ ಎದ್ ಅಚ್ಯುತನ ಮೃದುಕರವ ಪಿಡಿದ್ ಎಂದ. ಮುಂದೆ ಮಧುಮಾಧವಿ ರಾಗದಲ್ಲಿ ಹಾಗೆ ಏಕತಾಳದಲ್ಲಿ ಇರುವಂತಹದ್ದು. ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೋಳ್ ಎನ್ನಯ ಮಾತ ಲಾಲಿಸಬೇಕು ಎನ್ನಯ ಕಂಠವನ್ನೀರಿಯಲು ಚಕ್ರವ ಚಿನ್ಮಯಿ ಕೈಯಲ್ಲಿ ಪಿಡಿದಿಯೇ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೆ ಈ ಕಾಯ ಎರವಿನ್ ಒಡವೆ ಜಿಯಾ ಹಿಂದೇ ಪೋಗಲಿ ತೀರ್ಚು ಚಕ್ರವನ್ ಎಚ್ಚು ಶ್ರೀ ಮನೋಹರ ಎನಗೆ ನಗೆಯೂ ಬಂತು ನಿನ್ನ ಕಣ್ ಇಂತು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಘನವಾಯ್ತು
ಚಕ್ರವ ಕಳುಹಿಸ್ ಎನ್ನಯ ರೋಮವನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ. ಅಂದರೆ ಭಾಮಿನಿ ಶಿಲ್ಪದಲ್ಲಿರೋದು ಎನಲು ಕಿರುನಗೆ ಗೂಡಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರಸೆಂದನವನ್ನೇರಿ ಕಿರೀಟಿ ಅಭಯವನೀಯಲ್ ಅಚ್ಯುತನ ಹಣೆಯ ರಕುತವನ್ ಒರೆಸಲ್ ಈ ಪರಿರಣದಿ ಸಂದುದು ದಿವಸವು ಒಂಬತ್ತನೆಯ ನಿಶಿಯಲಿ ಭೀಷ್ಮನ್ ಉರುಬೆಗೆ ಯಮಜ ಚಿಂತಿಸಿದ. ಇದಿಷ್ಟು ಸರಳವಾಗಿ ನಾವು ಹೇಗೆ ಪದ್ಯವನ್ನು ವಿಭಾಗಿಸಿಕೊಂಡು ಓದಬೇಕಾಗತ್ತೆ ಅನ್ನೋದು. ಮುಂದಿನ ಅವಧಿಯಲ್ಲಿ ಈ ಪದ್ಯದ ಸರಳ ಅರ್ಥವನ್ನು ನಿಮಗೆ ತಿಳಿಸಿಕೊಡ್ತೇನೆ. ಧನ್ಯವಾದಗಳು.